ಫ್ರೆಂಡ್, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 2023-24 ಸಾಲಿನ ವಿವಿಧ ಯೋಜನೆಗಳಿಗೆ ಸರ್ಕಾರ ಅರ್ಜಿ ತಳ್ಳಲಾಗಿದೆ. ಫ್ರೆಂಡ್, ಮಹಿಳೆಯರಿಗೆ ಅರ್ಜಿ ಸಲ್ಲಿಸುವಂಥವ್ರು ಅರ್ಜಿ ಸಲ್ಲಿಸ್ಬೋದು. ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಬನ್ನಿ ವಿಡಿಯೋ ನೋಡೋಣ. ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ. ಫ್ರೆಂಡ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ 2,000 ರೂಪಾಯಿ, ಮತ್ತು ಸತಿ ಯೋಜನೆಯಡಿಯಲ್ಲಿ ಬಸ್ ಉಚಿತ. ಹಾಗೆ ಹೀಗೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕೆ ಮತ್ತು ಅವ್ರಿಗೆ ಬ್ಯಾಂಕ್ ಕಡೆಯಿಂದ ಸಾಲ ಮತ್ತು ಸಹಾಯಧನ, ಈ ಎರಡೂ ಮಾಡ್ತಾಯಿದ್ದಾರೆ. ಫ್ರೆಂಡ್, ಇದು ಸುಮಾರು 5 ಯೋಜನೆಗಳು ಇಲ್ಲಿ ಹೊಸದಾಗಿ ಅರ್ಜಿ ಕರೆಯಲಾಗಿದೆ. ಫ್ರೆಂಡ್, ಮೊದಲಿಗೆ ಉದ್ಯೋಗಿನಿ ಯೋಜನೆ, ಮತ್ತು ಚೇತನ ಯೋಜನೆ, ಮತ್ತು ಧನಶ್ರೀ ಯೋಜನೆ, ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಮತ್ತು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಫ್ರೆಂಡ್, ಇಷ್ಟು ಯೋಜನೆಗಳು ಇಲ್ಲಿ ಹೊಸದಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಿ ಕರೆಯಲಾಗಿದೆ. ಫ್ರೆಂಡ್, ಅರ್ಜಿ ಸಲ್ಲಿಸುವಂಥವ್ರು ಅರ್ಜಿ ಸಲ್ಲಿಸ್ಬೋದು. ಫ್ರೆಂಡ್, ಇದು ಕೊನೆಯ ದಿನಾಂಕ, ನಿಮಗೆ ಕೊನೆ ಭಾಗದಲ್ಲಿ ಹೇಳ್ತೀನಿ ಅರ್ಜಿ ಎಲ್ಲಿ ಸಲ್ಲಿಸ್ಬೇಕು ಮತ್ತು ಯಾವ ದಿನಾಂಕದಲ್ಲಿ ಇದು ಸಲ್ಲಿಸ್ಬೇಕು ಅಂತ. ಫ್ರೆಂಡಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸುಮಾರು ನಾನು ವೆಬ್ಸೈಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೇರವಾಗಿ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಂದು ಈ ಥರ ಸ್ಕ್ರೀನಲ್ಲಿ ತೋರಿಸ್ತಾ ಇರುತ್ತೆ. ನೀವು ಆ ಜಾಗದಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ನಿಮಗೆ ಅಲ್ಲಿ ಏನೇನು ಪ್ರತಿಯೊಂದು ಡೀಟೇಲ್ಸು, ಮಹಿಳೆಯರಿಗೆ ಎಷ್ಟು ಹಣ ಕೊಡ್ತಾರೆ, ಮತ್ತು ಮಹಿಳೆಯರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ಹಾಗೆ ಮಹಿಳೆಯರಿಗೆ ಇದರಿಂದ ಅನುಕೂಲ ಏನು, ಪ್ರತಿಯೊಂದು ವಿವರ ಕೊಟ್ಟಿರ್ತಾರೆ. ಅವರ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟು ಬೇಕು, ಮತ್ತು ಅವ್ರ ಕ್ಯಾಶ್ ಸರ್ಟಿಫಿಕೇಟು, ಅವರ ದಾಖಲಾತಿಗಳು, ಪ್ರತಿಯೊಂದು ವಿವರ ಇದರಲ್ಲಿ ಇರುತ್ತೆ. ಫ್ರೆಂಡ್, ನೀವು ಅರ್ಜಿ ಸಲ್ಲಿಸೋಂಥ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು. ನಾನು ಎಲ್ಲ ವಿಡಿಯೋ ಇದ್ರ ಮೇಲೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪ್ರತಿಯೊಂದು ವಿವರ್ಸ್ ಹೇಳಬೇಕು ಅಂದರೆ ಮಿನಿಮಮ್ 1/2 ಅವರ್ ಆಗುತ್ತೆ. ಹಾಗಾಗಿ ನಾನು ಸಿಂಪಲಾಗಿ ಒಂದು ತೋರಿಸ್ತೀನಿ. ಫ್ರೆಂಡ್, ಫ್ರೆಂಡ್, ಇದು ಸಮಾಜ ಕಲ್ಯಾಣ ಇಲಾಖೆ ಏನು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಗಿದೆ, ನಾನು ಅದು ತುಂಬ ಉಪಯುಕ್ತವಾಗಿ ಇರುತ್ತೆ. ಫ್ರೆಂಡ್, ಇದು ಉದ್ಯೋಗಿ ಯೋಜನೆ ಅಡಿ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಫ್ರೆಂಡ್, ಈ ಒಂದು ಯೋಜನೆ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ, ಇಲ್ಲಿಂದ ನೋಡಿ ಸ್ವಯಂ ಉದ್ಯೋಗ, ನೀವು ಏನಾರ ಒಂದು ಉದ್ಯೋಗ ಮಾಡ್ತಾಯಿದ್ರೆ ಅದ್ರ ಮೇಲೆ ಬ್ಯಾಂಕ್ ಕಡೆಯಿಂದ ನಿಮಗೆ ಲೋನ್ ಕೊಡಿಸ್ತಾರೆ, ಸಾಲ ಕೊಟ್ಟು ಸಬ್ಸಿಡಿ ಹಣ ನಿಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಸಬ್ಸಿಡಿಯನ್ನು ನಿಮಗೆ ಬಿಡ್ತಾರೆ. ಫ್ರೆಂಡ್, ಇಲ್ಲಿ ನೋಡಿ ಏನು ನೀವು ಮಹಿಳೆಯರು ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಮತ್ತು ನಿಗಮ ಮೂಲಕ ಸಹಾಯಧನ ಸಾಲ ನೀಡುತ್ತಾರೆ. ಫ್ರೆಂಡ್, ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಫಲಾನುಭವಿಗಳಿಗೆ ಸಾಲದ ಘಟಕ ವೆಚ್ಚ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 3 ಲಕ್ಷವರೆಗೂ ನಿಮಗೆ ಲೋನ್ ಕೊಡ್ತಾರೆ. ಫ್ರೆಂಡ್, ಇಲ್ಲಿ ಏನು ಎಸ್ ಸಿ ಎಸ್ ಟಿ ಅವರಿಗೆ 1 ಲಕ್ಷದಿಂದ 3 ಲಕ್ಷ ರೂಪಾಯಿ ಲೋನ್ ಇರುತ್ತೆ. ಮತ್ತು ನಿಮಗೆ ಸಬ್ಸಿಡಿ ಅಂದರೆ ಏನು, 50% ಸಬ್ಸಿಡಿ. ನೀವು 3 ಲಕ್ಷ ರೂಪಾಯಿ ಲೋನ್ ತಗೊಂಡು ಅಂದರೆ ನಿಮಗೆ 1.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಫ್ರೆಂಡ್, ಇಲ್ಲಿ ನಿಮಗೆ ಹಾಗೆ 2 ಲಕ್ಷ ರೂಪಾಯಿ ಮಿನಿಮಮ್ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿ ಇರಬೇಕು. ಹಾಗೆ ಸಾಮಾನ್ಯ ವರ್ಗದವರಿಗೆ, ವಿಶೇಷ ವರ್ಗದವರಿಗೆ, ಏನು ಸಾಮಾನ್ಯ ವರ್ಗದವರು ಮತ್ತು ವಿಶೇಷ ವರ್ಗದ ಫಲಾನುಭವಿಗಳಿಗೆ ಗರಿಷ್ಠ 3 ಲಕ್ಷ ರೂಪಾಯಿ ಸಹಾಯಧನ 30% ಅಂತ ಕೊಟ್ಟಿದ್ದಾರೆ. ಇವ್ರಿಗೆ 90% ಇನ್ಕಮ್ ಸರ್ಟಿಫಿಕೇಟ್ ಆದಾಯ, ವಾರ್ಷಿಕ ಆದಾಯ ಇರಬೇಕು ಆಗುತ್ತೆ. ಫ್ರೆಂಡ್, ಇಷ್ಟು ಯೋಜನೆಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾವೆ. ಈ ಪ್ರತಿಯೊಂದು ಯೋಜನೆಗಳು ನಿಮಗೆ ಪೇಪರ್ನಲ್ಲಿ ಸಹ ಕೊಟ್ಟಿದ್ದಾರೆ. ಉದ್ಯೋಗಿ ಯೋಜನೆ, ಮತ್ತು ಚೇತನ ಯೋಜನೆ, ಧನಶ್ರೀ ಯೋಜನೆ, ಮತ್ತು ಲಿಂಗತ್ವ ಯೋಜನೆ, ಇವೆಲ್ಲ ಪೂರ್ತಿ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಫ್ರೆಂಡ್, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/11/2023 ಬೆಳಗ್ಗೆ 10:00 ಸಂಜೆ 5:30 ಇದು ಟೈಮ್ ಇರುತ್ತೆ. ಹಾಗೂ ಕೊನೆಯ ದಿನಾಂಕ ಫ್ರೆಂಡ್ 22/12/2023 ಲಾಸ್ಟ್ ಡೇಟ್ ಆಗಿರುತ್ತೆ. ಫ್ರೆಂಡ್, ನಿಮಗೆ 1 ತಿಂಗಳ ಕಾಲಾವಕಾಶ ಇರುತ್ತೆ, ಅಂದರೆ ಇವತ್ತಿನಿಂದ, ಅಂದರೆ 22/11/2023 ಮತ್ತು 22/12/2023 ಇದಕ್ಕೆ ಮನೆಯ ದಿನಾಂಕ ಆಗಿರುತ್ತೆ. ಫ್ರೆಂಡ್, ಅಷ್ಟರೊಳಗೆ ಮಹಿಳೆಯರು ಅರ್ಜಿ ಸಲ್ಲಿಸುವಂಥವ್ರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಎಲ್ಲೆಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂದರೆ, ಫ್ರೆಂಡ್, ಇಲ್ಲಿ ಸೇವಾಸಿಂಧು ಪೋರ್ಟಲ್ನಲ್ಲಿ, ಮತ್ತು ಡ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರವನ್ನು, ಇಷ್ಟು ಕೇಂದ್ರಗಳಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಫ್ರೆಂಡ್,
ಮತ್ತು ವಿಶೇಷ ಸೂಚನೆ ಅಂತಲೂ ಕೊಟ್ಟಿದ್ದಾರೆ ಇಲ್ಲಿ ಫ್ರೆಂಡ್. ಇಲ್ಲಿ ಕೆಳಗಡೆ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಲ್ಡಿಂಗ್ ಕಡ್ಡಾಯ ಅಂತ ಕೊಟ್ಟಿದ್ದಾರೆ ಫ್ರೆಂಡ್. ಇದು ಮಾಡಿಸಲೇಬೇಕು ಅಂತ ನೀವು ಕೊಟ್ಟೋಗಿರ್ತಾರೆ. ಮತ್ತು ಇಲ್ಲಿ ಉದ್ಯೋಗಿನಿ ಯೋಜನೆಯ